ಪ್ರಭು ಶ್ರೀ ರಾಮಚಂದ್ರಕಿ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಬಹಳ ಖುಷಿ ಪಡ್ತಾ ಇದೀವಿ ನಾವಿವತ್ತು, ನಾನು ಸ್ನೇಹ ನಾವಿಬ್ರು ಅಂತಲ್ಲ ಎಲ್ಲರೂ, ಆ ಇಡೀ ದೇಶಕ್ಕೆ ದೇಶನೇ ಇವತ್ತು ಸಂಭ್ರಮಿಸುವಂತ ದಿನ. ಯಾಕಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗಿದೆ. ಇದು ಬರೀ ಟ್ರೈಲರ್ ಆಯ್ತಾ, ತುಂಬಾ ಜನ ಇದು ಉದ್ಘಾಟನೆ ಅಂತ ಅನ್ಕೊಂಡಿದ್ದಾರೆ. ಇದು ಟ್ರೈಲರ್, ಪಿಕ್ಚರ್ ಅಭಿ ಬಾಕಿಯೇ. ಇನ್ನೂ ಮಂದಿರ ಪೂರ್ಣ ಆಗಿ ಮೇಯ್ನ್ ರಾಮನ ವಿಗ್ರಹ ಇದೆಯಲ್ಲ ಅದಿನ್ನು ಪ್ರತಿಷ್ಠಾಪನೆ ಆಗೋದು ಬಾಕಿ ಇದೆ. ಆಮೇಲೆ ಅಫಿಷಿಯಲ್ ಇನಾಗ್ರೇಟ್ ಆಗೋದು ಇನ್ನೂ ಬಾಕಿ ಇದೆ. ಇವಾಗಲೇ ಕೆಲವರಿಗೆ ಸುಟ್ಟಂತ ಆಗಿದೆ, ಇರಲಿ ಏನೇ ಇರಲಿ ಬರ್ನಲ್ಲಿ ಕೊಡ್ಬೇಕು. ಯಾಕಂದ್ರೆ ಯಾಕೆ ಈ ವಿಷಯ ಹೇಳಿದೆ ಅಂದ್ರೆ, ಈ ಎಲ್ಲಾ ಕಡೆ ಧ್ವಜ ಗಿಜ ಎಲ್ಲ ಹಾಕಿದ್ದಾರೆ, ಅದು ನಾನು ಹೇಳ್ಬೇಕು. ಎಲ್ಲ ಕಡೆ ಧ್ವಜನ ಹಾಕಿದ್ದಾರೆ, ನಾನು ನಮ್ಮ ಮನೆ ಮುಂದೆ ಧ್ವಜ ಹಾಕಿದ್ದೆ. ಅದು ಗಾಳಿಗೆ ಏನಾಯ್ತು, ಸ್ವಲ್ಪ ಮಡಿಸಿದ ಹಾಗೆ ಆಗಿತ್ತು ಅಂತ ಅದನ್ನ ಸರಿ ಮಾಡ್ತಾ ಇದ್ದೆ. ಬೆಳಿಗ್ಗೆ ಬೆಳಿಗ್ಗೆ ಇದು ಒಂದಿಬ್ರು ಸ್ಟೂಡೆಂಟ್ಸ್, ಅವ್ರು ಯೂನಿಫಾರ್ಮ್ ಹಾಕೊಂಡಿದ್ರಿಂದ ಗೊತ್ತಾಯ್ತು ಅವ್ರು ಸ್ಟೂಡೆಂಟ್ಸ್ ಅಂತ. ಅವ್ರು ನಡ್ಕೊಂಡು ಹೋಗ್ತಾ ಇದ್ರು, ಹೋಗ್ತಾ ಇರ್ಬೇಕಿದ್ರೆ ಒಬ್ಬವನ್ ಹೇಳ್ತಾನೆ, ನೋಡು ಇವತ್ತೆಲ್ಲರ ಮನೆ ಮುಂದೆ ಧ್ವಜ ಹಾಕಿದ್ದಾರೆ ಅಂತ. ಅದಕ್ಕೆ ಇನ್ನೊಬ್ಬ ಹೇಳ್ದ, ನೋಡ್ತಾ ಇರು ಇವತ್ತೇ ಆ ದೇವಸ್ಥಾನ ಬಿದ್ದು ಹೋಗತ್ತೆ, ನನಗೆ ನಿನಗೆ ಬೆಟ್ಟಿಂಗ್ ಇದೆ ಅದು 1000 rupees ಅಂತ ಹೇಳಿದಾನೆ ಅವನು. ಇಷ್ಟು ಹೇಳಿದ್ದಾನೆ, ಅದನ್ನ ಹೇಳಿ ನಮ್ಮ ಮನೆ ಮುಂದೆ ಪಾಸ್ ಆಗಿದ್ದಾರೆ. ಆಮೇಲೆ ಅವ್ರು ಏನೇನು ಮಾತಾಡ್ಕೊಂಡ್ರು ಏನೇನೋ ಗೊತ್ತಿಲ್ಲ. ಒಟ್ಟಾರೆ ಏನು ಗೊತ್ತಾ ಸ್ನೇಹ, ಅಂದರೆ ಈ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಇಂಥ ಒಂದು ಬೀಜ ಬಿತ್ತಿದ್ದಾರೆ. ಇವಾಗಲೇ ಅವ್ರ ಮನೆಯಲ್ಲಿ ಯಾವ ಥರ ವಾತಾವರಣ ಇರ್ಬೋದು ನೀವು ಥಿಂಕ್ ಮಾಡಿ. ಬಟ್ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ ನಾನು ಏನಂದರೆ, ತ್ರೇತಾಯುಗದಲ್ಲಿ ರಾಮ ದೇವಾಂಶ ಸಂಭೂತ ಅಂತ ಗೊತ್ತಿದ್ರು ಕೂಡ ಇಡೀ ರಾವಣ ಮತ್ತು ರಾವಣನ ಸೈನ್ಯ ವಿರೋಧವಾಗಿ ನಿಂತಿತ್ತು ರಾಮನಿಗೆ. ರಾವಣ ಏನು ಅಂದರೆ ರಾಕ್ಷಸನಿಗಿಂತ ಅವನ ಒಂದು ಕ್ವಾಲಿಟಿ ಇತ್ತಲ್ಲ, ಅವನು ಶಿವನ ಭಕ್ತ, ಅವನು ಶಿವನ ಒಲ್ಸ್ಕೊಂಡು ಆತ್ಮಲಿಂಗ ಪಡ್ಕೊಂಡಿರುವಂಥವನು, ಅಂಥ ಒಬ್ಬರು ರಾಮನಿಗೆ ವಿರೋಧವಾಗಿ ನಿಲ್ಲಬೇಕು ಅಂತಿದ್ರೆ ಇದು ದೊಡ್ಡ ವಿಷಯನೇ ಅಲ್ಲ. ಆ ತ್ರೇತಾಯುಗದಲ್ಲಿ ಇದ್ದರು ರಾಮನ ವಿರೋಧಿಗಳು. ಈಗ ಕಲಿಯುಗದಲ್ಲೂ ರಾಮನ ವಂಶಜರು ಇನ್ನೂ ಬದುಕಿದ್ದಾರೆ ಅಂದಮೇಲೆ ರಾವಣನ ವಂಶಜರು ಅಲ್ಲಲ್ಲಿ ಇರಲೇಬೇಕು. ಹಾಂ, ಹಾಗಾಗಿ ಅವರ ಕೆಲಸನೇ ರಾಮನ ವಿರೋಧ ಮಾಡುವಂಥದ್ದು. ಬಿಡಿ, ಕಾಲವೇ ಅವರಿಗೆ ಉತ್ತರನ ಕೊಡುತ್ತೆ. ನಾವು ಹೇಳೋದ್ರಲ್ಲಿ ಅದರಲ್ಲಿ ಅರ್ಥನೇ ಇಲ್ಲ. ಮತ್ತು ಎಲ್ಲೋ ಎಲ್ಲೆಲ್ಲೂ ನೋಡ್ತಿದ್ವಿ ನಾವು ಏನಂದರೆ, ತುಂಬ ಕಡೆ ಅಂದರೆ ಪರ್ಮಿಷನ್ ಸಿಕ್ಕಿಲ್ಲ ಅದೆಲ್ಲ ಹೇಳ್ತಿದ್ವಿ. ಬಟ್ ನಾವಂತೂ ಈಗ ಅದ್ಧೂರಿಯಾಗಿ ಒಂದು ಮೆರವಣಿಗೆ ಇದೆ ನಮ್ಮ ಕುಂದಾಪುರದಲ್ಲಿ, ಹಾಗಾಗಿ ದೇವಸ್ಥಾನದ ಎದುರು ಬಂದು ನಿಂತಿದ್ದೀವಿ. ಇಲ್ಲಿ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ, ಜನರೆಲ್ಲ ಒಟ್ಟಾಗಿದ್ದಾರೆ. ಇಲ್ಲೂ ಹಾಗೆ ಒಂದು ಪೆಂಡಲ್ ರೆಡಿ ಆಗ್ತಾ ಇದೆ, ಭಾಳ ಖುಷಿಯಲ್ಲಿದ್ದಾರೆ ಎಲ್ಲ ಜನರು ಕೂಡ. ನಮಗಂತೂ ಆವಾಗ ಲೈವ್ ನೋಡಿ ಕಣ್ಣಲ್ಲೆಲ್ಲ ನೀರು ಬಂದಿತ್ತು, ಅಷ್ಟು ಭಾವುಕರಾಗಿದ್ವಿ. ನಮ್ಮ ಥರನೇ ಇನ್ನೆಷ್ಟೋ ಜನ ಭಾವುಕರಾಗಿರ್ತಾರೆ. ಇವತ್ತು ಇನ್ನು ಕೆಲವರು ಉರಿತಾರೆ, ಬಿಡಿ ಅವ್ರಿಗೇನು ಮಾಡೋಕ್ಕಾಗಲ್ಲ. ಈ ಟ್ರೈಲರಿಗೆ ಈ ಥರ ಆದರೆ ಅವ್ರಿಗೆ ಇನ್ನೂ ಕಾಲ ಬರಬೇಕು. ಬಟ್ ಏನೇ ಇರಲಿ, ಸಂಭ್ರಮದ ದಿನ. ಮತ್ತು ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟಿಗೆ ರಜೆ ಕೊಟ್ಟಿದ್ದಾರೆ, ಬಟ್ ಇವತ್ತು ನಮ್ಮಲ್ಲಿ ತುಂಬ ಜನರಿಗೆ ರಜೆ ಕೊಟ್ಟಿಲ್ಲ. ಬಟ್ ಅದರಿಂದ ಏನೂ ಡಿಫರೆನ್ಸ್ ಆಗಲ್ಲ ಆಯಿತಾ, ಸೆಲೆಬ್ರೇಟ್ ಮಾಡೋರು ಮಾಡೇ ಮಾಡ್ತಾರೆ, ಅವ್ರಿಗೆ ರಜೆ ಬೇಕಂತಿಲ್ಲ, ಎಲ್ಲಿದ್ರೂ ಸೆಲೆಬ್ರೇಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟಿಗೆ ರಜೆ ಅಂತಿದ್ದಂಗೆ ಒಂದು ನೆನಪಾಯ್ತು ನನಗೆ, ನಮ್ಮ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ ಅದು ಒಂದು ನಿಫ್ಟಿ ಅಂತ ಒಂದು ಇಂಡೆಕ್ಸ್ ಇದೆ, ಅದು ಒಂದು ಫಾರ್ಮೇಷನ್ ಮಾಡಿದೆ ಆಯಿತಾ, ಒಂದು ಪ್ಯಾಟರ್ನ್ ಮಾಡಿದೆ. ಆ ಪ್ಯಾಟರ್ನ್ ನೋಡೋಕ್ಕೆ ನಮ್ಮ ಅಯೋಧ್ಯೆ ರಾಮ ಮಂದಿರ ಥರನೇ ಇದೆ. ಇನ್ನೂ ಒಂದು ಕೋಇನ್ಸಿಡೆನ್ಸ್ ಏನು ಹೇಳ್ತೀರ ನಂಗೆ ಗೊತ್ತಿಲ್ಲ, ಬಟ್ ಅದರ ಕಳಶ ಇದೆಯಲ್ಲ ಅಂದರೆ ಟಾಪ್ ತುದಿ ಅಂತ ಹೇಳ್ತೀವಲ್ಲ ದೇವಸ್ಥಾನದ್ದು, ಅದೇ ಥರ ಒಂದು ನಮ್ಮ ನಿಫ್ಟಿಗೂ ಒಂದು ತುದಿ ಫಾರ್ಮ್ ಆಗಿದೆ. ಆ ತುದಿ ಇದೆಯಲ್ಲ ಅಂದರೆ ಆ ನಂಬರ್ ಇದೆಯಲ್ಲ ಅದು ತುಂಬ ಶಾಕಿಂಗ್ ಆಗಿತ್ತು. ಯಾಕಂದರೆ ಆ ನಂಬರ್ ಅನ್ನೋದು 22,124, ಅದೇ ಹೈ. ಹಾಂ, ಇವತ್ತಿನ ಡೇಟ್ ಅದು 22/1/24. ಅದು ಯಾಕೆ ಅದೇ ನಂಬರ್ ಇವಾಗ ನಿಂತ್ಕೊಂತು ಅದೆಲ್ಲ ನಮ್ಮ ತರ್ಕಕ್ಕೆ ನಿಲುಗೋದು. ಬಟ್ ಏನೇ ಇರಲಿ, ಸೆಲೆಬ್ರೇಷನ್ ಅಂತ ಬಂದಿದ್ದೀವಿ, ಸೆಲೆಬ್ರೇಷನ್ ಮಾಡೋಣ. ಈಗ ಉತ್ಸವ ಎಲ್ಲ ಇರುತ್ತೆ, ಅದೆಲ್ಲ ಪಾಲ್ಗೊಂಡು ನಮ್ಮ ಒಂದು ಸಣ್ಣ ಒಂದು ಏನು ಅನುಭವ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಬಂತು ಈಗ ಇನ್ನೇನು ಉತ್ಸವ ಹೊರಡಬೇಕು. ಈಗ ಎಷ್ಟು ಜನ ಒಟ್ಟಾಗಿದ್ದಾರೆ ನೋಡಿ, ಎಲ್ಲರೂ ಉತ್ಸವ ಹೊರಡಲಿ ಅಂತ ಕಾಯ್ತಾ ಇದ್ದಾರೆ ಇಲ್ಲಿ ನೋಡಿ.
ಇನ್ನೇನು ಮೆರವಣಿಗೆ ಹೊರಡಬೇಕು ದೇವಸ್ಥಾನದಲ್ಲಿ. ಈಗ ನೋಡಿ ಗಂಟೆ ಸದ್ದು ಕೇಳ್ತಾ ಇರ್ಬೋದು ನಿಮಗೆ, ಪೂಜೆ ನಡೀತಾ ಇದೆ, ತುಂಬ ಜನ ಒಟ್ಟಾಗಿದ್ದಾರೆ. ಈಗ ಈಗ ನಮ್ಮ ವೆಂಕಟರಮಣ ದೇವರನ್ನ ಪಲ್ಲಕ್ಕಿ ಮೇಲೆ ಕೂರಿಸಿ, ಸ್ವರ್ಣ ಪಲ್ಲಕ್ಕಿಯಲ್ಲಿ ಕೂರಿಸಿ ಕೂರಿಸಿ ಇಡೀ ಊರಿಗೆ ಸುತ್ತ ಹೊಡೆದು ವಾಪಸ್ ಇಲ್ಲಿ ಬಂದು ಆಮೇಲೆ ಪೂಜೆ ಎಲ್ಲ ನಡೆದು ಅಂತೂ ಮಜಾ ಇರುತ್ತೆ. ಹೌದು, ಭಾಳ ಒಂದು ಹುಮ್ಮಸ್ಸು. ಅಂದರೆ ಈ ಥರದ್ದೆಲ್ಲ ಫಂಕ್ಷನ್ ಅಥವಾ ಈ ಥರದ ಒಂದು ಇವೆಂಟ್ ಇದ್ದಾಗ ಆ ಪಾಲ್ಗೊಳ್ಳೋದು ಇದೆಯಲ್ಲ, ತುಂಬ ಖುಷಿಯಾಗುತ್ತೆ. ಇನ್ನು ಕೆಲವರು ನಾನು ನೋಡಿದ್ದೀನಿ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ರಾಮನ ವೇಷವನ್ನೆಲ್ಲ ಹಾಕಿಸಿ ಕರ್ಕೊಂಡು ಬಂದಿದ್ದಾರೆ. ಆ ಪುಟ್ಟ ಪುಟ್ಟ ಮಕ್ಕಳನ್ನು ರಾಮನ ರೀತಿಯಲ್ಲಿ ನೋಡೋದು ಒಂದು ಸೌಭಾಗ್ಯ. ಹೌದು, ಮತ್ತೆ ಇವತ್ತು ಬಾಲರಾಮನ ಪ್ರತಿಷ್ಠೆ ಅಲ್ವಾ, ಹಾಗಾಗಿ ಪುಟ್ಟ ಪುಟ್ಟ ರಾಮನ್ನೇ ನೋಡೋದು ಕಣ್ಣಿಗೆ ಒಂದು ಹಬ್ಬ. ದೇವಸ್ಥಾನದಲ್ಲಿ ಬಂದಿರೋ ಎಲ್ಲರಿಗೂ ಒಂದು ಶಾಲ್ ಅನ್ನು ಕೊಟ್ಟಿದ್ದಾರೆ, ಶಾಲ್ ಮೇಲೆ ರಾಮನ ಚಿತ್ರ ಹಾಗೆ ಶ್ರೀರಾಮ್ ಅಂತ ಬರ್ಕೊಂಡಿದೆ. ನನಗೂ ಸಿಕ್ಕಿದೆ ಇಲ್ಲಿ ನೋಡಿ, ಇಬ್ಬರಿಗೂ ಶಾಲ್ ಸಿಕ್ಕಿದೆ. ಈಗ ಇಬ್ಬರಿಗಂತಲ್ಲ ನೋಡಿ, ಇಡೀ ಊರಾಗೆ ಊರು ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಹಾಕೊಂಡಿದ್ದಾರೆ. ಅಯೋಧ್ಯೆಗೆ ರಾಮ ಹಿಂತಿರುಗಿದಾಗ ದೀಪಾವಳಿಯನ್ನು ಆಚರಿಸಿ ಸಂಭ್ರಮಿಸ್ತಾ ಇದ್ರು, ಹಾಗೆ ಇವತ್ತಿಗೂ ಕೂಡ ನಾವು ದೀಪಾವಳಿಯನ್ನು ಸಂಭ್ರಮಿಸ್ತಾ ಇದ್ದೇವೆ. ಯಾಕೆಂದರೆ ನಮಗೆ ರಾಮ ಬಂದಿದ್ದಾನೆ, ನಮ್ಮ ಮನೆಗೆ ಇವತ್ತು ರಾಮ ಬಂದಿದ್ದಾನೆ. ಹಾಗಾಗಿ ನಾವು ದೀಪವನ್ನು ಹಚ್ಚಿ ಶೃಂಗಾರವನ್ನು ಮಾಡ್ತಾ ಇದ್ದೇವೆ ನೋಡಿ. ದೀಪಗಳನ್ನು ಜೈ ಶ್ರೀ ರಾಮ್ ಅಂತ ತೋರೋ ಥರ ನೋಡಿ, ಅದೇ ಥರ ಹಚ್ಚಿದ್ದಾರೆ. ದೇವರ ರಾತ್ರಿ ಪೂಜೆ ನಡೀಲಿಕ್ಕಿದೆ, ನಮ್ಮ ಇಡೀ ರಾಮರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ. ಹೌದು, ನೋಡಿ ದೇವಸ್ಥಾನದ ಸುತ್ತನೂ ದೀಪ ಹಚ್ಚಿದ್ದಾರೆ. ಆಮೇಲೆ ಈ ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ನಿನ್ನೆ ದಿನ ಇತ್ತು ಅದು. ಕಾಂಪಿಟೇಷನ್ ಅಲ್ಲ, ಹಾಂ ಹೀಗೆ ಅವರಿಗೊಂದು, ಹೌದು ಅಂದರೆ ಅವರಿಗೊಂದು ಉತ್ಸಾಹ ಬರಲಿ, ಉಮೇದು ಬರಲಿ ಅಂತೇಳಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ರಾಮನ ಪಾದಕ್ಕೆ ಬಿಡಿಸ್ಲಿಕ್ಕೆ ಹೇಳಿದರು. ಚಂದ ಚಂದ ಬಿಡಿಸಿದ್ದಾರೆ. ನಾವು ಚಿಕ್ಕವರು ಇರಬೇಕಾದ್ರೆ ಈ ಗಣೇಶೋತ್ಸವ ಟೈಮಲ್ಲೆಲ್ಲ ಈ ಥರ ಚಿತ್ರಕಲೆ ಗಣಪತಿನ ಬಿಡಿಸೋದು ಅದೆಲ್ಲ ಮಾಡ್ತಿದ್ವಿ. ನಮ್ಮ ಇಡೀ ಬಳಗ ಬಂತು ನೋಡಿ. ಹೌದು, ಎಲ್ಲರೂ ಇದ್ದಾರೆ, ಮಕ್ಕಳು ಮಕ್ಕಳು ಹೇಳು. ಹಾ, ಎಷ್ಟು ಜನ ಕಾಣಿ? ಹಾ, ಈಗ ಎಲ್ಲ ಮಕ್ಕಳು ಅಲ್ಲಿ ಹೋಗಿ ಆಟ ಆಡಿ, ಎಲ್ಲರೂ ಅಲ್ಲಿ ಹೋಗಿ ಆಟ ಆಡಿ. ಏ, ಸೌಂಡ್ ಮಾಡ್ಲಿಕ್ಕಿಲ್ಲ, ಸೌಂಡ್ ಮಾಡ್ಲಿಕ್ಕಿಲ್ಲ. ಅಲ್ಲಿ ದೇವ್ರ ಪೂಜೆ ಆಗ್ತಾ ಉಂಟು, ಸೌಂಡ್ ಅಲ್ಲಿ ಸ್ವಲ್ಪ ಮುಂದೆ ಹೋಗಿ.
ನಾವು ಚಿಕ್ಕವರಿದ್ದಾಗ ಹಿಂಗೆ ಆಡ್ತಿದ್ವಿ. ಎಸ್ಪೆಷಲಿ ಏನು ಗೊತ್ತಾ, ಈ ಕಂಬದ ಆಟ ಆಡ್ತಿದ್ವಿ ಆಯ್ತಾ. ಇಲ್ಲೆಲ್ಲ 1, 2, 3, 4 ಕಂಬ ಇದೆಯಲ್ಲ. ಸೊ ಒಬ್ಬರು ಕ್ಯಾಚರ್ ಇರ್ತಾರೆ, ನಾವು ಕಂಬ ಇಂಟರ್ಚೇಂಜ್ ಮಾಡ್ತಿದ್ವಿ, ಖಾಲಿ ಅದು ಕಂಬನ್ನು ಹಿಡ್ಕೋಬೇಕು. ಆ ಥರದ್ದೆಲ್ಲ ಗೇಮು. ಏನೇ ಇರಲಿ, ಭಾಳ ಒಂದು ವಿಜೃಂಭಣೆಯಿಂದ ಇವತ್ತಿನ ದಿನ ಮುಗಿದಿದೆ. ಹೌದು, ಇದು ಒಂದು ದಿನದ ಮಾತಲ್ಲ, ಇಲ್ಲಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಯ್ತಾ. ಈಗ ನೀವು ಅಲ್ಲಿ ಹೋಗ್ಬೇಕು, ನಮ್ಗೆ ಇವ್ರು ಮಾತಾಡ್ಲಿಕ್ಕೆ ಬಿಡುದಿಲ್ಲ. ಏನೇ ಇರ್ಲಿ, ಹೌದಲ್ಲ, ಹಬ್ಬ. ಸೊ ತುಂಬಾ ತುಂಬಾ ಜನ ಏನಂದ್ರೆ ಅವರಿಗೆ ಹಬ್ಬ, ಇವ್ರು ಮಾತಾಡ್ಲಿಕ್ಕೆ ಬಿಡುದಿಲ್ಲ ರೀ. ಆದ್ರೂ ಬಾಯ್ ಬಾಯ್ ಬನ್ನಿರಿ, ಹತ್ರ ಬನ್ನಿರಿ. ಧರ್ಮಪತ್ನಿ ಅವರೇ, ತುಂಬ ಜನರಿಗೆ ಈಗ ಏನಂದರೆ ನಾವು ಏನೇ ಒಂದು ಶಿಷ್ಟಾಚಾರ ನಮ್ಮ ಒಂದು ನೀತಿ ಅದೆಲ್ಲ ವಿರೋಧಿಸಿದರೆ ಅವ್ರ ಪ್ರಕಾರ ಅವ್ರಿಗೆ ಅನ್ಸೋದಾಯ್ತಾ, ಪಬ್ಲಿಸಿಟಿ ಸಿಗುತ್ತೆ ಅಂತೇಳಿ ಒಂದು ಪಾಯಿಂಟ್ ತನಕ ಸಿಗುತ್ತೆ ಆಯಿತಾ. ಆಮೇಲೆ ಯಾರೇ ಇರಲಿ ಒಂದು ಪಾಯಿಂಟ್ ನಂತರ ತುಂಬ ವಿರೋಧ ಮಾಡಿ 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 ಮಾಡಿದರೆ ಜನರೇ ತಕ್ಕ ಶಾಸ್ತಿ ಮಾಡ್ತಾರೆ ಅವರಿಗೆ. ಬಟ್ ಏನೇ ಇರಲಿ, ಅಲ್ಲ ನಾನು ಹೇಳೋದು, ಯಾರನ್ನ ವಿರೋಧ ಮಾಡ್ತಾ ಇದ್ದೀವಿ ಅನ್ನೋದು ಫಸ್ಟ್ ತಿಳ್ಕೊಳ್ಬೇಕು. ಹೌದು, ತುಂಬ ಜನ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾರೆ. ರಾಮನ ಅಸ್ತಿತ್ವ ಇರೋದಕ್ಕೆ ಎಷ್ಟೋ ಪುರಾವೆಗಳಿದೆ. ನೀವು ನಾವೆಲ್ಲ ಏನು ಗೊತ್ತಾ, ಈ ಚಿಕ್ಕ ಮನುಷ್ಯರು ಆಯ್ತಾ. ಮನುಷ್ಯ ಅನ್ನೋದು ಈ ಇಡೀ ಯೂನಿವರ್ಸಿಗೆ ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಕಂಪೇರ್ ಮಾಡಿದರೆ ಏನೇನೂ ಇಲ್ಲ ಆಯ್ತಾ. ಒಂದು ಏನು ಹೇಳ್ತೀವಿ, ಹುಂಡು ಅಲ್ಲ, ಇಡೀ ಸಮುದ್ರದಲ್ಲಿ ಒಂದು ಹುಂಡು ಅಲ್ಲ. ಅಂಥ ಒಂದು ನಿಕೃಷ್ಟ ಪ್ರಾಣಿಗಳು ನಾವು. ಅಂಥದ್ರಲ್ಲಿ ಇಡೀ ಬ್ರಹ್ಮಾಂಡ ಸೃಷ್ಟಿಸೋ ದೇವರಿಗೆ ಕ್ವಶನ್ ಆಗ್ತಾರೆ ಅಂದರೆ ನೀವು ಥಿಂಕ್ ಮಾಡಿ. ಏನು ಹೇಳೋಣ ಅವರಿಗೆ, ದೇವರೇ ಅವರಿಗೆ ಒಳ್ಳೆ ಬುದ್ಧಿ ಕೊಡಬೇಕು ಅಂತ ನಾನು ನನ್ನ ಕಡೆಯಿಂದ ಕೇಳ್ಕೊತೀನಿ. ಅದೇ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ಆಫ್ದಲ್ಲಿ ತಿಳಿಸಿ. ಎಂತ ಮಾಡಬೇಕು ಹೇಳಿದ್ರಲ್ಲ, ಅವರು ಏನು ಹೇಳಿದ್ರು, ರಾಮಚಂದ್ರ ಕೀ ಜೈ, ಶ್ರೀರಾಮ ಜೈ, ಶ್ರೀರಾಮ ಜೈ, ಶ್ರೀರಾಮ ಜೈ, ಶ್ರೀರಾಮ ಜೈ, ಶ್ರೀರಾಮ ಜೈ, ಶ್ರೀರಾಮ ಜೈ, ಶ್ರೀರಾಮ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್.